ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ನೂತನ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಅಡಿಪಾಯ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರಗಾವ್, ದೋನ್ವಾಡ್ ಹಾಗೂ ವಿಜಯನಗರ ಗ್ರಾಮಗಳಿಗೆ ಸಿಸಿ ರಸ್ತೆ ಚಾಲನೆ. ಕರಗಾವ್ ಗ್ರಾಮದ ಚನ್ನವೀರಟ್ಟಿ ವಡ್ಡರತೋಟ ಬಳಿ ಇರುವ ಸಿಸಿ ರಸ್ತೆ ನಿರ್ಮಾಣಕ್ಕೆ ಇಂದು ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪವನ್ ಕತ್ತಿ ಅವರು ಚಾಲನೆ ನೀಡಿದರು. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಚಿಕ್ಕೋಡಿ ವ್ಯಾಪ್ತಿಯ 2020 ಹಾಗೂ 21ನೇ ಸಾಲಿನ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವ ಸಮಾಜ ಕಲ್ಯಾಣ ಇಲಾಖೆ ಯೋಜನೆ ಅಡಿಯಲ್ಲಿ ಮಂಜೂರಾದ ಸಿಸಿ ರಸ್ತೆ ಅಂದಾಜು 30 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಗುದ್ದಲಿ ಪೂಜೆಗೆ ಅಡಿಪಾಯ ಹಾಕಿದರು. ಅದೇ ರೀತಿ ದೋನ್ವಾಡ್ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿ ಅನುದಾನ, ವಿಜಯನಗರದಲ್ಲಿ 25 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು 75 ಲಕ್ಷ ರೂಪಾಯಿಗಳ ಮೂಲದ ಕಾಮಗಾರಿಗೆ ಇಂದು ಚಾಲನೆ ನೀಡಿದರು. ಇದು ಜಿಲ್ಲಾ ಪಂಚಾಯತ್ ಸದಸ್ಯರ ಸತತ ಪ್ರಯತ್ನದಿಂದ ಹಾಗೂ ಗ್ರಾಮದ ಪರಿಶಿಷ್ಟ ಜಾತಿ ಸುಧಾರಣೆ ಕಾಣುವಲ್ಲಿ ಹಲವು ದಿನಗಳ ಬೇಡಿಕೆ ಇಂದು ಪವನ್ ಕತ್ತಿ ಅವರ ಶ್ರಮದಿಂದ ಮಂಜೂರಾಗಿ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪವನ್ ಕತ್ತಿ, ಅಭಿಯಂತರರು ಎಸ್ಎ ಬೂಸ್ಕುಳ್, ಹೊಸ್ಮನಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಮಲ್ಲು ಉಳ್ಳಾಗಡ್ಡಿ ಹಾಗೂ ಉಮೇಶ್ ಸಿದ್ನಾಳೆ, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ತಿಮ್ಮಣ್ಣ ಗಾಡಿವಡ್ಡರ್, ಬಿಎಸ್ ಉಪ್ಪಾರ್ ಮಾಳ್ಗೆ, ದಾನಪ್ಪ ಗೋಳ್ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕೆಲಸದ ವಿಷಯದಾಗ ಮಾತ್ರ ಕರೆಕ್ಟಾಗಿ ಇರಬೇಕು. ಅದು ನೀನು ಮನೆ ಮುಂದೆ